ಗೈಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಲಾಗಿನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವ್ಲಾಗ್ಸನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಆಗಲೇ ಟೈಮು 5 o'clock ಆಗಿದೆ. ನಾವು ಸ್ವಲ್ಪ ಆಚೆ ಹೋಗೋಣ ಅಂತ ಹೊರಟಿದ್ದೀವಿ ಇವಾಗ. ಅದನ್ನ ಸ್ವಲ್ಪ ಹೇರ್ ಕಟ್ ಮಾಡಿಸೋದಿತ್ತು, ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಸೊ ಯಜಮಾನರು ಇವತ್ತು ಏನೇನೋ ಒಂದು ಏನೋ ಸರ್ಪ್ರೈಸ್ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಏನು ಕೊಡಿಸ್ತಾರೆ ಅಂತ ಹೋಗೋಣ ಇವತ್ತು. ಇವತ್ತು ಏನು ಗಿಫ್ಟ್ಸ್ ಕೊಡಿಸ್ತಾರೆ ನೋಡೋಣ, ಬನ್ನಿ. ಓಕೆ, ಆದ್ಯ ರೆಡಿಯಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾಳೆ. ಸೊ ಅದನ್ನು ಕೂಡ ತೋರಿಸ್ತೀನಿ ನಿಮಗೆ, ಬನ್ನಿ. ಮಕ್ಕಳಿಗಂತೂ ಅವಳಿಗಂತೂ ಆಟ ಆಡೋಕ್ಕೆ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾರಾದರೂ ಒಬ್ಬರು ಸಿಕ್ಕೇ ಸಿಗ್ತಾರೆ ಹುಡುಗರಂತೂ. ಸೊ ಈಗ ಆಗಲೇ ರೆಡಿಯಾಗಿ ಹೋಗಿದ್ದಾಳೆ. ನನ್ನ ಫ್ರೆಂಡ್ ಅವ್ರ ಪಾರ್ಲರ್ಗೆ ಹೋಗಬೇಕು ಹೇರ್ ಕಟ್ಟಿಗೆ. ಸೊ ಅವರು ಕೂಡ ಕಾಯ್ತಾ ಇದ್ದಾರೆ, ಫೋನ್ ಮಾಡಿದ್ದೆ, ಇದ್ದೀವಿ ಬಾ ಅಂತಂದರು. ಸೊ ಇವಾಗ ಹೊರಟಿದ್ದೀವಿ, ಬನ್ನಿ. ನಾನು ಹೇರ್ ಕಟ್ನ ಕೂಡ ತೋರಿಸ್ತೀನಿ. ಸೊ ಗರ್ಲಿಯರ್ ಇದ್ದರೆ ನಾನು ಹೋದ ವಿಡಿಯೋದಲ್ಲೂ ತೋರಿಸಿದ್ದೆ ನಿಮಗೆ, ಗರ್ಲಿಯರ್ ಇದ್ದರೆ ಹೇರ್ ಕಟ್ನ ಹೇಗೆ ಮಾಡಿಸ್ಬೇಕು ಅಂತ. ಸೊ ಯಾರ್ಯಾರು ನೋಡಿಲ್ಲ ಅಂದರೆ ನಾನು ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡಿ. ಸೊ ಮಕ್ಕಳಿಗೆ ಈಗ ಸಾಮಾನ್ಯವಾಗಿ ತುಂಬ ಗರ್ಲಿ ಹೇರ್ ಬಂದಿರುತ್ತೆ ಹೆಣ್ಮಕ್ಳಿಗೆ. ಸ್ಪೆಷಲಿ ಹೆಣ್ಮಕ್ಳಿಗೆ ಗರ್ಲಿ ಹೇರ್ ಬಂದರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಲ್ಲ ಮಕ್ಕಳು. ಸೊ ಹಾಗಾಗಿ ಎಲ್ಲರೂ ಕೂಡ ಪೇರೆಂಟ್ಸು ಯೋಚನೆ ಮಾಡ್ತಿರ್ತಾರೆ, ಯಾಕೆ ಗರ್ಲಿ ಹೇರ್ ಬಂದುಬಿಡ್ತಲ್ಲ ಅಂತ. ಸೊ ಅಂಥವರು ಅದನ್ನು ಒಂದ್ಸಲ ನೀವು ಬಾಯ್ಕಟ್ ಮಾಡಿಸಿರೆ ಖಂಡಿತವಾಗ್ಲೂ. ಬಾಯ್ಕಟ್ಟಲ್ಲಿ ಹೇಗೆ ಮಾಡಿಸ್ಬೇಕು ಅಂತ ಕೂಡ ನಾನು ತೋರಿಸಿದ್ದೆ ಆ ವಿಡಿಯೋದಲ್ಲಿ ನೋಡಿ ನೀವು. ಆಗ ಸ್ಟ್ರೈಟ್ ಹೇರ್ಸ್ ಬರುತ್ತೆ. ಅದಿಂಗ್ ಆಲ್ರೆಡಿ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಸ್ವಲ್ಪ ಏನು 90% ಕಮ್ಮಿ ಆಗಿದೆ. ಸೊ ಇವಾಗ ಹೋದರೆ ಮತ್ತೆ ಏನು ಹೇಗೆ ಅವಳು ಮತ್ತೆ ಬೈಕಟ್ಟೆ ಮಾಡಿಸ್ಬೇಕಾ ಇಲ್ಲ ಬೇರೆ ಯಾವುದಾದ್ರೂ ಕಟಿಂಗ್ ಮಾಡಿಸಿರೋ ಆಗುತ್ತಾ ಅಂತ ನೋಡೋಣ, ಕೇಳಬೇಕು ಅವಳನ್ನ. ಸೊ ಕೇಳಿದ್ಮೇಲೆ ನಾನು ವಿಡಿಯೋ ಜೊತೆ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಓಕೆ,